ಕತ್ತಲೆಯಲ್ಲಿ ರಾಯಭಾಗ ಸರ್ಕಾರಿ ಆಸ್ಪತ್ರೆಯ ರೋಗಿಗಳು ಬಾಡಂತಿಯರು. ಆರೋಗ್ಯ ಸಚಿವರು ಇತ್ತ ಕಡೆ ಗಮನ ಕೊಡಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ಸರ್ಕಾರಿ ಆಸ್ಪತ್ರೆಯು ಕತ್ತಲಲ್ಲಿ ಎರಡು ದಿನಗಳಿಂದ ಸರ್ಕಾರಿ ಆಸ್ಪತ್ರೆಯು ಕತ್ತಲಲ್ಲಿಯೇ ಇದೆ. ಬೆಳಕಿನ ವ್ಯವಸ್ಥೆಗೆ ಜನರೇಟರ್ ಇದ್ರೂ ಸ್ಟಾರ್ಟ್ ಮಾಡಿಲ್ಲ. ರೋಗಿಗಳು ಬಾಣಂತಿಯರು ಅಷ್ಟೇ ಅಲ್ಲ, ಹುಟ್ಟಿದ ಮಗು ಕೂಡ ಎಲ್ಲಿದೆ ಅನ್ನೋದು ಕತ್ತಲಲ್ಲಿ ಹುಡುಕಾಡಬೇಕಾಗಿದೆ. ಸಂಜೆ ಆದ್ರೆ ಸಾಕು, ಯಾವ ಸಿಬ್ಬಂದಿಗಳು ಇರೋದಿಲ್ಲ. ಸರ್ಕಾರ ಜನರೇಟರ್ ವ್ಯವಸ್ಥೆಗೆ ಹಣ ಕೊಟ್ಟು ಸ್ಟಾರ್ಟ್ ಮಾಡದೆ ಕತ್ತಲಲ್ಲಿ ತಳ್ಳಿದ ಮುಖ್ಯಾಧಿಕಾರಿ ಆರ್ ರಂಗಣ್ಣವರ್. ಸರ್ಕಾರಿ ಆಸ್ಪತ್ರೆಗೆ ಬರುವ ಅನುದಾನ ಏನಾಗುತ್ತಿದೆ? ಜನರೇಟರ್ ಸ್ಟಾರ್ಟ್ಗೆ ಹಣ ಇಲ್ವಾ? ಅಥವಾ ಕತ್ತಲಲ್ಲಿ ಇರಬೇಕಾ ರೋಗಿಗಳು ಬಾಡಂತಿಯರು? ಇದನ್ನೆಲ್ಲ ಕೇಳೋಕೆ ಅಲ್ಲಿ ಯಾವ ಸ್ವೈಬಂಧಿಗಳು ಇಲ್ಲ. ರಾಯಭಾಗ ಸರ್ಕಾರಿ ಆಸ್ಪತ್ರೆಯು ಸಂಜೆಯಾದ್ರೆ ಸಾಕು, ಭೂತದ ಮನೆಯಾಗಿ ಮಾರ್ಪಡಿಸಿದ್ದಾರೆ ಅಧಿಕಾರಿಗಳು. ಪೇಷಂಟ್ ಹಂಗದವ್ರಿ ಒಳಗ ಏನತಕ್ಕ ಏನ್ ಚಾಲೂ ಮಾಡಿಲ್ರಿ ಜನರೇಟ್ ಅದು? ಹಂಗ ಕತ್ಲಾಗ ಪೇಷಂಟ್ ಅದು ಹೆಂಗ್ರಿ? ಈಗ ಬಂದವ್ರ ಪೇಷಂಟ್ ಅದು ಹುಡುಕಾಡತ್ತಾರ ಕತ್ಲಾಗ ಹಂಗಾರೆ? ಯಾರು ಇಲ್ರಿ? ಯಾವಾಗಿಂದ್ರ ಇಲ್ರಿ? ಯಾರು ಇಲ್ಲ ರೀ? ಯಾರು ಒಬ್ರು ಪೇಷಂಟ್ ಇಲ್ಲ ರೀ? ಆರು ಗಂಟೆ ಇಂದ್ರ ಡಾಕ್ಟರ್ಗಳು ಇಲ್ಲ. ನಿಮ್ದು ಯಾವ್ರಿ? ನಡುಗುಂದಿರಿ. ನಿಮ್ದು ಏನಾಗಿತ್ರಿ ಇಲ್ಲಿ? ಅಡ್ಮಿಟ್ ಮಾಡ್ಯಾರ್ರಿ? ಏನಾಗಿತ್ರಿ ಹುಡುಗಿ? ಹಾಂ ಹಾಂ ಹಾಂ.